ಶಾಲೆಯ ವಿಚಾರದಲ್ಲಿ ನಮ್ಮ ಶಾಲೆಯನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ ಎಂದು ಹೇರಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಮೋದ್ ನಾಯ್ಕ ಆರೋಪಿಸಿದರು. ಮಾಜಿ ಶಾಸಕ ಮಂಗಳ್ ವೈದ್ಯ ಅವರು ಶಾಲೆಯ ಕಟ್ಟಡ ನಿರ್ಮಾಣ ಮಾಡಿರುವುದು ಸ್ವಾಗತಾರ್ಹ, ಆದರೆ ಶಾಲೆಯ ವಿಚಾರದಲ್ಲಿ ನಮ್ಮ ಶಾಲೆಯನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ ಎಂದು ಪ್ರಮೋದ್ ನಾಯ್ಕ ಅವರು ಆರೋಪಿಸಿದ್ದಾರೆ. ಹೌದು, ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಹೇರಂಗಡಿ ಗ್ರಾಮ ಪಂಚಾಯತಿಗೆ ಹಾಲಿ ಶಾಸಕ ಸುನೀಲ್ ನಾಯ್ಕ ಅವರು ಶಿಕ್ಷಣ ಮೂಲಭೂತ ಸೌಕರ್ಯಕ್ಕೆ ಅತಿ ಹೆಚ್ಚಿನ ಅನುದಾನ ಒದಗಿಸಿದ್ದಾರೆ. ಎರಜಿನ ಮೂಲೆ ಶಾಲೆಯ ದುರಸ್ತಿ ಕಾರ್ಯಕ್ಕೆ ಶಾಸಕರ ನಿಧಿಯಿಂದ 1 ಲಕ್ಷ ರೂಪಾಯಿ, ತಾಲೂಕು ಪಂಚಾಯತಿಯಿಂದ 1 ಲಕ್ಷ ರೂಪಾಯಿ ಅನುದಾನ ಸೇರಿ ಒಟ್ಟು 2.5 ಲಕ್ಷ ಅನುದಾನ ನೀಡಲಾಗಿತ್ತು. ಆದರೆ ಬಂದಿರುವ ಅನುದಾನವನ್ನ ಸದ್ಬಳಕೆ ಮಾಡದೆ ವಾಪಸ್ಸಾಗಲು ಕಾರಣರಾದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಲೋಕೇಶ್ ನಾಯ್ಕ ಅವರು, ಶಾಸಕ ಸುನೀಲ್ ನಾಯ್ಕ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಏನೂ ಕೊಡುಗೆ ನೀಡಿದ್ದಾರೆಂದು ಶಾಸಕರ ವಿರುದ್ಧ ಮಾಹಿತಿ ಇಲ್ಲದೆ ಸುಮ್ಮನೆ ಆರೋಪ ಮಾಡುತ್ತಾರೆ. ಎರಜಿನ ಮೂಲೆ ಶಾಲೆಯ ಎಸ್ಡಿಎಂಸಿ ಕೆಲ ಸದಸ್ಯರು ಸಹ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಹಾಗಾದರೆ ಮಾಜಿ ಶಾಸಕ ಮಂಕಾಳ ವೈದ್ಯ ಅವರ ಕೊಡುಗೆ ಏನು ಎಂಬುದನ್ನು ಹೇಳಲಿ. ಅಳ್ಳಂಕಿ ಪದವಿ ಪೂರ್ವ ಕಾಲೇಜಿನ ರಜತ ಮಹೋತ್ಸವದಲ್ಲಿ 1 ಕೋಟಿ ರೂಪಾಯಿ ಅನುದಾನ ತಾನು ತಂದಿದ್ದೆ ಎಂದು ಮಾಜಿ ಶಾಸಕ ಮಂಕಾಳ ವೈದ್ಯ ಅವರು ಹೇಳಿಕೊಂಡಿದ್ದು, ತಾವು ತಾಕತ್ತಿದ್ದರೆ ಅನುದಾನ ತಂದಿರುವ ಬಗ್ಗೆ ದಾಖಲೆ ಸಮೇತ ಬಹಿರಂಗಪಡಿಸಿ ಎಂದು ಸವಾಲೆಸಿದರು. ಎರಜಿನ ಮೂಲೆ ಶಾಲೆಯ ಮೇಲ್ಛಾವಣಿ ಕಟ್ಟಡ ಶೇಕಡಾ 95% ಕಾಮಗಾರಿ ಮುಗಿಯುವ ವೇಳೆಗೆ ಹಾಲಿ ಶಾಸಕ ಸುನೀಲ್ ನಾಯ್ಕ ಗುದ್ದಲಿ ಪೂಜೆ ನಡೆಸಿದ್ದಾರೆ ಎನ್ನುವ ಆರೋಪದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪ್ರಮೋದ್ ನಾಯ್ಕ ಅವರು, ಗುತ್ತಿಗೆದಾರರ ವಿಳಂಬದಿಂದಾಗಿ ತಡವಾಗಿದೆ ಎಂದು ಕಾರಣ ನೀಡಿದರು. ಶಾಸಕರು ನಮ್ಮ ಹೆರಂಗಡಿ ಹೋದ ಸಂದರ್ಭದಲ್ಲಿ ಆ ಕಟ್ಟಡ ನೋಡಿಕೊಂಡು ನಾನು ರಿಪೇರಿಗೆ ಕೊಡ್ತೀನಿ, 2.5 ಲಕ್ಷ ರೂಪಾಯಿ ಹಾಕ್ಕೊಡ್ತೀನಿ, ಪಂಚಾಯತಿಂದನೂ ಅಧ್ಯಕ್ಷರಿಗೆ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಅವರು ಅವರು ಕಟ್ಟಡ ಇದ್ದರು, ಕಟ್ಟಡ ಮೇಲ್ಛಾವಣಿ ಹಾಳಾದ ಸಂದರ್ಭದಲ್ಲಿ ಅಂದ್ರೆ ಯಾವ ಸುಮಾರು ಯಾವ ಟೈಮ್ ಸುಮಾರು 1.5 ವರ್ಷದಿಂದ 2021ರಲ್ಲೇ ಜನವರಿ 2021 ಗ್ಯಾರಂಟಿ ಬಂದಾಗ ಯಾಕೆಂದ್ರೆ ಅಲ್ಲಿ ಅಂಬೇಡ್ಕರ್ಸ್ಗು ಗುದ್ದಲಿ ಪೂಜೆ ಬಂದಾಗ ಮಾತ್ರ ಹೋಗಿದ್ದರು. ಅಂಬೇಡ್ಕರ್ ಶಾಲೆ 20 ಕೊಟ್ಟಿದ್ರು ಗುದ್ದಲಿ ಪೂಜೆ ಬಂದಾಗ ಅಲ್ಲಿ ವಿಸಿಟ್ ಕೊಟ್ಟಿದ್ರು. ಅಲ್ಲಿ ಮತ್ತೆ ಮಕ್ಕಳಿಗೆ ಯಾರು ಕೊಡ್ಸ್ಲಿಕ್ಕೆ ಹೋಗ್ಬೇಡಿ, ನೀವು ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ, ಮತ್ತೆ ನಾನು ರಿಪೇರಿಗೆ ಅಂತ ದುಡ್ಡು ಹಾಕ್ಕೊಡ್ತೇನೆ ಅಂತ. ಆ ರಿಪೇರಿಗೆ ಹಾಕೊಂಡ ದುಡ್ಡನ್ನು ಇವರು ಎಸ್ ಡಿ ಎಂ ಸಿ ಅವರು ತಪ್ಪು ಕಲ್ಪನೆ ಅಂದರೆ ಅಂದರೆ ಹೊಸ ಬಿಲ್ಡಿಂಗ್ ಬರುವುದಿಲ್ಲ ನಮಗೆ ರಿಪೇರಿ ಮಾಡಿದ್ರೆ, ನಾನು ತಪ್ಪು ಕಲ್ಪನೆಯನ್ನು ಅವರು ಈ ಥರ ಮಾಡಿದ್ರು. ಅದೇನಾದರೂ ರಿಪೇರಿ ಮಾಡಿದ್ದಿದ್ರೆ, ಆ 2.5 ಲಕ್ಷ ರೂಪಾಯಿ ರಿಪೇರಿ ಮಾಡಿದ್ರೆ ಏನೋ ಸಮಸ್ಯೆನೇ ಆಗ್ತಾ ಇರಲಿಲ್ಲ, ಹೊಸ ಬಿಲ್ಡಿಂಗ್ ಆಗ್ತಿತ್ತು, ಆ ಬಿಲ್ಡಿಂಗ್ ಸರಿ ಇರ್ತಿತ್ತಲ್ಲ. ಗ್ರಾಮ ಪಂಚಾಯತ್ ಸದಸ್ಯ ಗಣೇಶ್ ಹಳ್ಳೇರ ಮಾತನಾಡಿ, ಶಾಸಕ ಸುನೀಲ್ ನಾಯ್ಕ ಅವರು ನಮ್ಮ ಗ್ರಾಮಕ್ಕೆ ಶಿಕ್ಷಣದ ಜೊತೆಗೆ ಮೂಲ ಸೌಕರ್ಯಕ್ಕೂ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಆದರೆ ಇದನ್ನು ಸಹಿಸದ ಮಾಜಿ ಶಾಸಕ ಮಂಕಾಳ್ ವೈದ್ಯ ಅವರ ಬೆಂಬಲಿಗರು ಶಾಸಕ ಸುನೀಲ್ ನಾಯ್ಕ ಅವರ ತೇಜೋವಧೆ ಮಾಡಲು ಮುಂದಾಗಿದ್ದಾರೆ ಎಂದು ಹರಿಹಾಯ್ದರು. ಆದರೆ ಈಗ ಪ್ರೆಸೆಂಟ್ ಏನು ನಮ್ಮ ಹಳೆ ಶಾಸಕರು ಇದ್ದಾರೆ ಅವರು ಏನು ಕೆಲಸ ಮಾಡಿದ್ದಾರೆ, ಈಗಾಗಲೇ 20 ಕೋಟಿವರೆಗೂ ಮುಗಿಯುವ ಹಂತದಲ್ಲಿದೆ ಅಂಬೇಡ್ಕರ್ ವಸತಿ ಶಾಲೆ, ಕಾಲೇಜ್ ಕಟ್ಟಡಕ್ಕೆ 1 ಕೋಟಿ ಆಗಿದೆ, ಹಿರಿಯ ಪ್ರಾಥಮಿಕ ಶಾಲೆಗೆ 44 ಲಕ್ಷ ಅನುದಾನ ಆಗಿದೆ. ಈ ಎಲ್ಲ ಅನುದಾನಗಳಿಂದ ಶಿಕ್ಷಣದ ಜೊತೆ ಈಗಿನ ಹಾಲಿ ಶಾಸಕರು ಎಲ್ಲ ಮೂಲ ಸೌಕರ್ಯಗಳಿರ್ಬೋದು, ಎರ್ಜಿನ ಮೂಲೆಗೆ ಹೋಗುವಂಥ ರಸ್ತೆ, ಶಾಲೆಗೆ ಹೋಗುವಂಥ ರಸ್ತೆನೇ ಇರಲಿಲ್ಲ, ಇವತ್ತು 55 ಲಕ್ಷ ಹಾಕಿ ಅಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆರೋಗ್ಯದಲ್ಲಿರ್ಬೋದು, ಮೂಲ ಸೌಕರ್ಯ ಇರ್ಬೋದು, ಎಲ್ಲ ನೀರಾವರಿಯಲ್ಲಿರ್ಬೋದು, ಎಲ್ಲದರಲ್ಲೂ ಈಗಾಗಲೇ ಗ್ರಾಮ ಪಂಚಾಯತ್ ಸದಸ್ಯರಾದ ರೇಖಾ ನಾಯ್ಕ, ಮೇರಿ ಡಯಾಸ್, ವಿನಾಯಕ್ ನಾಯ್ಕ, ಮಂಗಲ ಹಳ್ಳೇರ್, ಲೋಕೇಶ್ ನಾಯ್ಕ, ಶಾರದಾ ಹಳ್ಳೇರ್, ರೇಖಾ ನಾಯ್ಕ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.